ಧಾರಾಕಾರ ಮಳೆಯಲ್ಲೇ ರೋಗಿಯ ಪ್ರಾಣ ಉಳಿಸುವಲ್ಲಿ ಗ್ರಾಮಸ್ಥರು ಹೆಗಲಿಗೆ ಹೆಗಲಾಗಿದ್ದಾರೆ. ಈ ಘಟನೆ ಆಗಿರೋದು ಬೆಳಗಾವಿಯ ಖಾನಾಪುರದಲ್ಲಿ. 5 ಕಿಲೋಮೀಟರ್ ಹೆಗಲ ಮೇಲೆ ಗ್ರಾಮಸ್ಥರು ರೋಗಿಯನ್ನ ಉಳಿಸೋದಕ್ಕೋಸ್ಕರ ಹೊತ್ತುಕೊಂಡೇ ಸಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನಲ್ಲಿ ನಡೆದಿರುವಂತಹ ಘಟನೆ ಇದು. ದಟ್ಟವಾದ ಕಾಡಂಚಿನಲ್ಲಿ ಇರುವಂತಹ ಅಂಗಾವ ಗ್ರಾಮದಲ್ಲಿ ತೀವ್ರ ಜ್ವರದಿಂದ ಹರ್ಷದ ಅನ್ನುವಂತಹ ವ್ಯಕ್ತಿ ಮೂರ್ಛೆ ಹೋಗಿರ್ತಾರೆ. ಅಸ್ವಸ್ಥಗೊಂಡಂತಹ ಹರ್ಷದಾಳನ್ನ ತಕ್ಷಣವೇ ಆಸ್ಪತ್ರೆಗೆ ದಾಖಲು ಕೂಡ ಮಾಡಬೇಕಾಗಿರುತ್ತೆ. ಅಂಗಾವ ಗ್ರಾಮಕ್ಕೆ ರಸ್ತೆ ಕೂಡ ಇಲ್ಲ, ಸೇತುವೆ ಕೂಡ ಇಲ್ಲ. ಮಳೆಯಲ್ಲೇ ಕಟ್ಟಿಗೆಯ ಸ್ಟ್ರೆಚ್ಚರ್ನ ಮಾಡಿಕೊಂಡು ಗ್ರಾಮಸ್ಥರೇ ಅಲ್ಲಿ ಇನಿಷಿಯೇಟಿವ್ ತಗೊಂಡು ಆಕೆನ ಉಳಿಸಿದ್ದಾರೆ. ರಕ್ಕಸ ಮಳೆಯಲ್ಲಿ 5 ಕಿಲೋಮೀಟರ್ ಗ್ರಾಮಸ್ಥರು ಹೊತ್ತು ಸಾಗುವಂತಹ ದೃಶ್ಯ ಈಗ ಸೆರೆಯಾಗಿದೆ. ಸೊ ಆಂಬ್ಯುಲೆನ್ಸ್ ಬರೋದಕ್ಕೆ ರಸ್ತೆ ಇರೋ ಅರಣ್ಯ ಇಲಾಖೆ ಚೆಕ್ ಪೋಸ್ಟ್ ತನಕ ಹೊತ್ಕೊಂಡು ಬಂದಿದ್ದಾರೆ. ತಕ್ಷಣವೇ ಜಾಂಬೋಟಿಯಲ್ಲಿ ಇರುವಂತಹ ಆಂಬ್ಯುಲೆನ್ಸ್ಗೆ ರೋಗಿಯನ್ನು ಸ್ಥಳಾಂತರ ಮಾಡೋದಕ್ಕೆ ಮುಂದಾಗಲಾಯಿತು. ಮೊದಲಿಗೆ ಆಂಬ್ಯುಲೆನ್ಸ್ ಸಿಬ್ಬಂದಿಯಿಂದ ಮೂರ್ಛೆ ಹೋಗಿದ್ದ ಹರ್ಷದಾಗೆ ವೈದ್ಯಕೀಯ ಚಿಕಿತ್ಸೆಯನ್ನು ಕೂಡ ಪ್ರಾಥಮಿಕವಾಗಿ ಕೊಡಲಾಯಿತು. ಅನಂತರ ಹರ್ಷದಾಳನ್ನು ಬೆಳಗಾವಿಯ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಯಿತು. ಗ್ರಾಮಸ್ಥರ ಸಮಯ ಪ್ರಜ್ಞೆ ಮೆಚ್ಚಬೇಕು, ಅವರ ಮಾನವೀಯತೆ ಮೆಚ್ಚಬೇಕು. ಅಟ್ ದ ಸೇಮ್ ಟೈಮ್ ಇಲ್ಲಿನ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಇಚ್ಛಾಶಕ್ತಿಯ ಕೊರತೆ ಬಗ್ಗೆ ಕೂಡ ನಾವು ಮಾತನಾಡಲೇಬೇಕಾಗತ್ತೆ. ಪ್ರತಿ ಸಲ ಮಳೆ ಬಂದಾಗ ಕೂಡ ಈ ಭಾಗದಲ್ಲಿ ಜನ ಹೀಗೆ ಬಹಳಷ್ಟು ಯಮಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಒಬ್ಬರು ಜೀವ ಉಳಿಸೋದಕ್ಕೆ ಸಾಧ್ಯ ಆಯಿತು ಆನ್ ಟೈಮ್ ರೆಸ್ಪಾಂಡ್ ಮಾಡಿದ್ದಕ್ಕೆ.